हाय फ्रेंड्स, इवत्तु वंदु सुंदरवाद तुम्बा नीति इंद कूडिरुवंतह वंदु कथेयन्नु तिळिदुकोळ्ळोण। ಒಬ್ಬ ಅಗಸ ಇರ್ತಾನೆ। ಅಗಸ ಅಂದ್ರೆ ಬಟ್ಟೆ ಒಗೆಯುವನು। ಯಾರ ಬಟ್ಟೆ ಒಗೀತಾ ಇದ್ದ? ರಾಜ, ಪ್ರಧಾನಮಂತ್ರಿ, ಮಂತ್ರಿಗಳ, ರಾಣಿಯರ, ತುಂಬಾ ಬೆಲೆ ಬಾಳುವಂತಹ ಬಟ್ಟೆಗಳು। ಆ ಬಟ್ಟೆಗಳನ್ನು ಅವರ ಮನೆಯಿಂದ ತೆಗೆದುಕೊಂಡು ಹೊಳೆಗೆ ಹೋಗಿ ಹೊಳೆಯಲು ಒಗೆದುಕೊಂಡು ಬಂದು ನಂತರ ಮನೆಯಲ್ಲಿ ಅವುಗಳನ್ನು ಚೆನ್ನಾಗಿ ಐರನ್ ಮಾಡಿ, ಅಂದರೆ ಇಸ್ತ್ರಿ ಮಾಡಿ, ಅದನ್ನು ಮತ್ತೆ ರಾಜನಿಗೆ, ರಾಣಿಯರಿಗೆ, ಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಹಾಗೂ ಯಾರ ಊರಿನ ಗಣ್ಯ ಶ್ರೀಮಂತರು ಇರ್ತಾರಲ್ಲ, ಯಾರಿಗೆ ಬಟ್ಟೆ ಒಕ್ಕೊಳ್ಳೋಕ್ಕಾಗಲಿಲ್ವಲ್ಲ ಅಂಥವ್ರಿಗೆ ಸ್ವಲ್ಪ ದುಡ್ಡು ತಗೊಂಡು ಬಟ್ಟೆ ಒಗೆದು ಇಸ್ತ್ರಿ ಮಾಡಿ ಕೊಡ್ತಾ ಇದ್ದ। ಈಗ ಆ ಬಟ್ಟೆಗಳನ್ನು ಆ ಮನೆಗಳಿಂದ ಹೊಳೆಗೆ ಒಯ್ಯುವುದಕ್ಕೆ ಅಷ್ಟು ಬಟ್ಟೆಗಳನ್ನು ಒಬ್ಬನಿಗೆ ಒಯ್ಯಕ್ಕಾಗ್ತಾ ಇರಲಿಲ್ಲ, ಒಯ್ಯಕ್ಕೆ ಇಷ್ಟ ಇರಲಿಲ್ಲ। ಅದಕ್ಕೋಸ್ಕರ ಏನು ಮಾಡಿದ್ದ? ಒಂದು ಸಾಕು ಪ್ರಾಣಿ ಕತ್ತೆಯನ್ನು ಸಾಕಿದ್ದ। ಆ ಕತ್ತೆ ಏನು ಮಾಡ್ತಾ ಇತ್ತು? ಮಾಲೀಕನ ಬಟ್ಟೆಗಳನ್ನು ತನ್ನ ಬೆನ್ನಿಗೆ ಹೊತ್ತುಕೊಂಡು ಹೊಳೆಗೆ ಹೋಗ್ತಾ ಇತ್ತು। ಅಲ್ಲಿ ಅವನು ಏನು ಮಾಡ್ತಾ ಇದ್ದ? ಅಗಸ ಬಟ್ಟೆ ಒಗೆದು ಮನೆಗೆ ತಗೊಂಡು ಬರ್ತಾ ಇದ್ದ। ಈಗ ಇಂಥ ಬೆಲೆ ಬಾಳೋ ವಸ್ತುಗಳನ್ನು ಕಾಪಾಡ್ಕೊಳ್ಬೇಕಲ್ಲ, ಚೆನ್ನಾಗಿಟ್ಕೊಳ್ಬೇಕಲ್ಲ, ಅವನೇನು ಮಾಡಿದ್ದ? ಅವುಗಳನ್ನು ನೋಡಿಕೊಳ್ಳುವುದಕ್ಕಾಗಿ ಒಂದು ನಾಯಿಯನ್ನು ಸಾಕಿದ್ದ। ಇವಾಗ ನಾಯಿ ಕೆಲಸ ಏನು? ಬಟ್ಟೆಗಳನ್ನು ಕಾಯುವುದು, ಮತ್ತು ಕತ್ತೆ ಕೆಲಸ ಏನು? ಬಟ್ಟೆಗಳನ್ನು ಒಳಗೆ ತೆಗೆದುಕೊಂಡು ಹೋಗುವುದು ಮತ್ತು ಅಲ್ಲಿ ಒಗೆದ ಮೇಲೆ ಮನೆಗೆ ತೆಗೆದುಕೊಂಡು ಬರುವುದು। ಹೀಗೆ ಚೆನ್ನಾಗಿ ನಗಿತಾ ಇತ್ತು, ಎಲ್ಲರೂ ಚೆನ್ನಾಗಿದ್ದರು। ಒಂದು ದಿವಸ ಏನಾಯ್ತಪ್ಪ ಅಂತಂದರೆ, ಇಬ್ಬರು ಕಳ್ಳರು ಅಗಸ ಮನೆಗೆ ಬಟ್ಟೆ ಕದಿಯುವುದಕ್ಕೆ, ಬೆಲೆ ಬಾಳುವಂತಹ ಬಟ್ಟೆಗಳನ್ನು ಕದಿಯುವುದಕ್ಕೆ ನುಗ್ಗುತ್ತಾರೆ। ಇದನ್ನು ಶ್ವಾನ ಅಂದರೆ ನಾಯಿ ನೋಡುತ್ತೆ ಆದರೆ ಬೊಗಳುವುದಿಲ್ಲ, ಕತ್ತೆ ಇದನ್ನೆಲ್ಲ ನೋಡ್ತಾ ಇರುತ್ತೆ, ಇಬ್ಬರು ಕಳ್ಳರು ಬಂದಿದ್ದಾರೆ, ನಾಯಿ ಅದನ್ನು ನೋಡಿದೆ, ನಾಯಿ ಕೆಲಸ ಏನು? ನಾಯಿಯನ್ನು ಬೊಗಳಿ ತನ್ನ ಮಾಲೀಕನನ್ನು ಎಬ್ಬಿಸುವುದು। ಆದರೆ ಏನು ಮಾಡ್ತಾ ಇದೆ ನಾಯಿ? ಎಬ್ಬಿಸ್ತಾ ಇಲ್ಲ, ಆರಾಮಾಗಿ ಮಲ್ಕೊಂಡಿದೆ। ಕತ್ತೆಗೆ ಆಶ್ಚರ್ಯ ಆಗುತ್ತೆ, ಆಶ್ಚರ್ಯ ಆಗಿ ಏನು ಮಾಡಿ ಹೇಳುತ್ತೆ ನಾಯಿಗೆ, ಲೇ ತಮ್ಮ ಕಳ್ಳರು ಬಂದಿದ್ದಾರೆ ಕಣೋ, ಮಾಲೀಕನ ಎಬ್ಬಿಸು ಬೊಗಳು ಅಂತೇಳಿ ಅನ್ನತ್ತೆ। ಆದರೆ ನಾಯಿ ಏನು ಮಾಡುತ್ತೆ? ಹೋಗೋ ನನ್ನ ಮಗನೇ, ನನಗೆ ಚೆನ್ನಾಗಿ ನಿದ್ದೆ ಬರ್ತಾ ಇದೆ, ಸುಮ್ಮನಿರೋ, ನಾನು ಮಲ್ಕೋತೀನಿ, ನಾನು ಎಬ್ಬಿಸಲ್ಲ, ಬೇಕಾದರೆ ಎಬ್ಬಿಸಿ ನೆಚ್ಚಿ ಕಿರ್ಚು ಅಂತೇಳಿ ಅನ್ನತ್ತೆ। ಆಗೇನು ಮಾಡುತ್ತೆ? ಕತ್ತೆಗೆ ಮಾಲೀಕನೇ ತುಂಬ ಪ್ರೀತಿ, ಮಾಲೀಕನ ಸಾಮಾನ ಕಳವಾಗಬಾರ್ದು ಅಂತೇಳಿ ಅಂದ್ಕೊಂಡು ಏನು ಮಾಡುತ್ತೆ ಕತ್ತೆ? ತುಂಬ ಜೋರಾಗಿ ಕಿರ್ಚುತ್ತೆ। ಆ ಕಿರಿಚಿದ ಧ್ವನಿಗೆ ಮಾಲೀಕನು ಹೇಳ್ತಾನೆ, ಅದರ ಜೊತೆಗೆ ಏನಾಗುತ್ತೆ? ಕಳ್ಳರು ಓಡಿ ಹೋಗ್ತಾರೆ। ಇದನ್ನು ಗಮನಿಸಿದ ಕತ್ತೆ ಇನ್ನೂ ಚೀರುತ್ತೆ, ಇದರಿಂದ ನಿದ್ರಾಭಂಗನಾದಂತಹ ಮಾಲೀಕ ಏನು ಮಾಡ್ತಾನೆ? ಹೊರಗಡೆ ದೊಣ್ಣೆಯನ್ನು ತೆಗೆದುಕೊಂಡು, ಈ ಕತ್ತೆ ಕಿರಿಚುತ್ತಿದೆ, ನನ್ನ ನಿದ್ದೆಯನ್ನು ಹಾಳು ಮಾಡುತ್ತಿದೆ, ಈ ಕತ್ತೆಗೆ ತಕ್ಕ ಪಾಠವನ್ನು ಕಲಿಸಬೇಕು ಎಂದು ತಿಳಿದುಕೊಂಡು ಮಾಲೀಕ ಏನು ಮಾಡುತ್ತಾನೆ? ದೊಡ್ಡದಾದಂತಹ ದೊಣ್ಣೆಯನ್ನು ತೆಗೆದುಕೊಂಡು ಹೊರಗಡೆ ಬರುತ್ತಾನೆ, ಬಂದೊಡನೆ ಕತ್ತೆಗೆ ಪಟಪಟನೆ ಬಾರಿಸುತ್ತಾನೆ। ಕತ್ತೆಗೆ ಮತ್ತೆ ಆಶ್ಚರ್ಯ, ಏನಿದು, ಮಾಲೀಕನ ಕಳ್ಳರು ಬಂದಿದ್ರು, ಅವನ ಸಾಮಾನು ಕಳವಾಗತ್ತೆ, ಮಾಲೀಕನಿಗೆ ನಷ್ಟ ಆಗುತ್ತೆ ಅಂತೇಳಿ ನಾನು ಮಾಲೀಕನ ಎಬ್ಬಿಸಿದ್ರೆ, ಈ ದಡ್ಡ ನನ್ನ ಮಗ ಮಾಲೀಕ, ನನ್ನೇ ಬಂದು ಹೊಡಿತಾನಲ್ಲ ಇವನು, ಎಂಥ ಮೂರ್ಖ ಅಂತೇಳಿ ಕತ್ತೆ ಅಂದ್ಕೊಳ್ಳುತ್ತೆ। ನೋಡಿ, ಇನ್ನೊಂದು ಏನು ವಿಚಿತ್ರ ಅಂದರೆ, ಕತ್ತೆ ತನ್ನ ಮಾಲೀಕನನ್ನು ನಷ್ಟ ಆಗಬಾರ್ದು, ಅವನು ನನಗೆ ಸಾಕಿದ್ದಾನೆ, ತುಂಬ ಚೆನ್ನಾಗಿ ಆಹಾರ ಕೊಡ್ತಾನೆ ಅಂತ ಅಂದ್ಕೊಂಡು ಮಾಲೀಕನನ್ನು ಎಬ್ಬಿಸಿತು। ಆದರೆ ಅದು ಮಾಡುವಂಥ ಒಂದು ತಪ್ಪು ಕೆಲಸ ಏನಂದರೆ, ಮಾಲೀಕನನ್ನು ಎಬ್ಬಿಸುವುದು ಅದರ ಕೆಲಸವಾಗಿರಲಿಲ್ಲ। ಹಾಂ, ಅಗಸ ನಾಯಿಯನ್ನು ಸಾಕಿದ್ದ, ನೋಡಿ ಇದೇ ಅದರ ದೊಡ್ಡ ತಪ್ಪು। ಈ ಕಥೆಯಲ್ಲಿ ಇನ್ನೂ ತುಂಬ ಸಂದೇಶಗಳು ಅಡಗಿವೆ, ಅದನ್ನು ನೀವೇ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತೀರಾ, ನೀವೆಲ್ಲ ತುಂಬ ಜ್ಞಾನವಂತರು, ನೀವೇ ಚೆನ್ನಾಗಿ ಅರ್ಥ ಮಾಡ್ಕೊತೀರಾ ಅಂತೇಳಿ ನನ್ನ ಭಾವನೆ. ಇಷ್ಟು ಹೇಳಿ ಈ ಕಥೆಯನ್ನು ಮುಗಿಸುತ್ತೇನೆ। ಬಾಯ್, ನಮಸ್ಕಾರ।